ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್, ಇದ್ದೀನಿ ಒಂದು ವೀಡಿಯೋದಲ್ಲಿ. ಸೊ ಒಂದು ಫ್ಯಾನ್ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದು ನಮ್ಮ ಮನೆಗೆ ಬೇಕಾದಷ್ಟು ಫ್ಯಾನ್ಸ್ ಇದ್ವು, ಬಟ್ ಆದರೆ ಇಲ್ಲಿ ಹ್ಯಾಂಗ್ ಮಾಡುವಂಥ ಫ್ಯಾನ್ಸ್ಗೂ ನಮ್ಮ ಮನೇಲಿ ಇರಲಿಲ್ಲ. ಅಂದರೆ ನೀವು ದೊಡ್ಡ ದೊಡ್ಡ ಫ್ಯಾನ್ಸ್ಗಳು ನೋಡಿದ್ದೀರ, ಬಟ್ ಆದರೆ ಇದು ಕಾರ್ ಫ್ಯಾನ್ ಅಂತಲೇ ಹೇಳ್ಬೋದು. ನಿಮ್ಮ ಕಾರಲ್ಲೆಲ್ಲ ಒಂದು ಸಣ್ಣ ಫ್ಯಾನ್ ನೋಡಿರ್ತೀರ ನೋಡಿ, ಆ ಥರ ಬೇಕಿತ್ತು ನನಗೆ ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ. ಯಾವಾಗ ಡೈಲಿ ನಾನೇನು ಇಲ್ಲಿ ಇರೋಲ್ಲ ಜಾಸ್ತಿ ಹೊತ್ತು, ಬಟ್ ಆದರೆ ಫ್ರೈಡೇ ನಾನು ಲೈವಿಗೆ ಬಂದಾಗ ನನ್ನ ಯಾವುದನ್ನ ಒಂದು ವರ್ಕ್ ಮಾಡ್ಕೋಬೇಕಾದ್ರೆ ಸಖತ್ತು ಶೆಕೆ ಆಗ್ತಿತ್ತು ಇಲ್ಲಿ. ಅದಕ್ಕಾಗಿನೇ ನಾನು ಫ್ಯಾನ್ನ ಬುಕ್ ಮಾಡಿದೆ. ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ವರ್ಸ್ಟ್ ಪ್ಯಾಕೇಜಿಂಗ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಫ್ಲಿಪ್ಕಾರ್ಟ್ ಅವ್ರು ಮಾಡಿರೋಂಥ ಒನ್ ಆಫ್ ದ ವರ್ಸ್ಟ್ ಪ್ಯಾಕೇಜಿಂಗ್. ಇದೆಲ್ಲ ನಾನೇ ಮಾಡಿದ್ದಿವಾಗ, ಬಟ್ ಬಿಚ್ಚಿಕೊಟ್ಟಾಗ ಒಂದು ಕೈಗೆ ಕೊಟ್ಟಿದ್ದ ಫ್ಯಾನ್ ನನಗೆ, ಆ ಥರ ಒಂದು ಪ್ಯಾಕೇಜ್ ಮಾಡಿದರು. ಸೊ ಪ್ಯಾಕೇಜನ್ನು ಕರೆಕ್ಟಾಗಿ ಮಾಡಿದ್ರೆ ಇವತ್ತು ತರಬೇಕಾದ್ರೆ ಎಲ್ಲಂದ್ರಲ್ಲಿ ಎಸ್ತಿ ಪಸ್ತಿ ಮಾಡಿಬಿಟ್ಟಿದ್ದಾರೆ, ಅದೇ ಮೇನ್ ಪ್ರಾಬ್ಲಮ್ಮು. ಸೊ ಇದ್ರ ಅನ್ಬಾಕ್ಸಿಂಗ್ ಇವತ್ತಿನ ವೀಡಿಯೋದಲ್ಲಿ ನೋಡೋಣಂತೆ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಡಿ. ಬೇಗ 2000 ರೀಚ್ ಮಾಡೋಣಂತೆ, 10,000 ಸಬ್ಸ್ಕ್ರಿಪ್ಷನ್ ರೀಚ್ ಮಾಡೋಣಂತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಅನ್ಬಾಕ್ಸಿಂಗ್ನ ಶುರು ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಈ ಅಡ್ರೆಸ್ ಎಲ್ಲ ನಾನು ಇದು ಮಾಡಿದ್ದೀನಿ ಅಂದರೆ ಪೂರ್ತಿ ತೆಗೆದಿದ್ದೀನಿ. ಈ ಕವರಿಂದ ಫಸ್ಟ್ ಓಪನ್ ಮಾಡೋಣಂತೆ. ಸೊ ನನಗೆ ಗೊತ್ತಿರೋಂಗೆ ವರ್ಸ್ಟ್ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ಓಕೆನಾ, ಇಲ್ಲೆಲ್ಲ ನನ್ನ ಅಡ್ರೆಸ್ ಇದೆ, ಅವೆಲ್ಲ ಬಿಡಿ. ಓಕೆ, ಫ್ಯಾನ್ ಅವಾಗ ನನ್ನ ಕೈಗೆ ಬಂದಿತ್ತು, ಬಟ್ ಅದೇ ನಾನೇನು ಆನ್ ಮಾಡಿರಲಿಲ್ಲ ಫ್ಯಾನ್ನ. ಏನೂ ಇಲ್ಲ, ಈ ಥರ ಕಳಿಸ್ಕೊಟ್ಟಿದ್ದಾರೆ, ಏನೂ ಇಲ್ಲ ಬಾಕ್ಸಲ್ಲಿ. ಓಕೆನಾ, ಸೊ ಈ ಥರ ನಿಮಗೆ ಫ್ಯಾನ್ ನೋಡೋಕ್ಕೆ ಸಿಗುತ್ತೆ. ಇದೊಂದು ಬಂದುಬಿಟ್ಟು 12 ವ್ಯಾಟ್ನ ಒಂದು DC ಫ್ಯಾನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ. ಸೊ ಇಲ್ಲಿ ಅಷ್ಟೇನು ಪ್ರೀಮಿಯಂ ಕ್ವಾಲಿಟಿನೂ ಇಲ್ಲ. ನಾವು ಕೊಡೋ ಪ್ರೈಸ್ ರೇಂಜ್ಗೆ ಪ್ರೀಮಿಯಂ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಗಾಳಿ ಬಂದರೆ ಸಾಕಲ್ವಾ ನಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಇದೆ. ಒಳಗಡೆ ಒಂದು ಮೋಟ್ರ್ ಇದೆ, ಇಲ್ಲೆಲ್ಲ ಪ್ಲಾಸ್ಟಿಕ್ಕು. ಇದು ಐ ಥಿಂಕ್ ಇದು ಕಬ್ಬಿಣ ಯೂಸ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಸ್ಟೈಲ್ಗೋಸ್ಕರ ಇದು ಫ್ಯಾನ್ ಅಂತ ಅರ್ಥ ಆಗಲಿ ಅಂತ. ಇಲ್ಲಿ ಮಾಮೂಲಿ ನಿಮಗೆ ಫೈಬರ್ ಬರುತ್ತೆ, ಗಾಳಿ ಬರೋಕ್ಕೆ ಫೈಬರ್ ಬರುತ್ತೆ, ಇಲ್ಲೆಲ್ಲ ನೆಟ್ ಹಾಕಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಕಾರ್ಗೆ ಹ್ಯಾಂಗ್ ಮಾಡೋಕ್ಕೆ, ಬಟ್ ನಾನು ಇಲ್ಲಿ ಗೋಡೆಗೆ ನಾನು ಹ್ಯಾಂಗ್ ಮಾಡ್ತೀನಿ. ಸೊ ನೋಡ್ಕೋಬೋದು, ಈ ಥರ ಬರುತ್ತೆ. ಇದರೊಳಗೆ ನಿಮಗೆ DC ಮೋಟರ್ ಇರುತ್ತೆ ಒಂದು. ಇದು ಬಂದುಬಿಟ್ಟು DC ಮೋಟರು, 12 ವ್ಯಾಟಿನ DC ಮೋಟರು. ಇದಕ್ಕೆ ನೀವೇನು ಮಾಡಬೇಕು ಅನ್ನೋದಾದರೆ, ಇದಕ್ಕೊಂದು ಕನೆಕ್ಷನ್ ಬರುತ್ತೆ. ಅಂದರೆ ನೀವು 12 ವ್ಯಾಟಿನ ಒಂದು DC ಅಂದರೆ ಒಂದು ಬ್ಯಾಟ್ರಿ ನೀವು ಕನೆಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಒಂದು ಚಾರ್ಜಿಂಗ್ ಈ ಥರ ಇದ್ದರೆ ಪವರ್ ಸಪ್ಲೈ ತುಂಬ ಚೆನ್ನಾಗಾಗುತ್ತೆ. ಈ ಥರ ಒಂದು ಏನು ಮಾಡಬೇಕು ಅಂದರೆ ಈ ವೈರ್ಗೆ ಕನೆಕ್ಟ್ ಮಾಡಿ ನೀವು ಆನ್ ಮಾಡ್ಬೋದು. ಬಟ್ ಅಷ್ಟೊಂದೇನು ಗಾಳಿ ಬರೋಲ್ಲ. ನನಗೆ ಬೆಟರ್ ಅಂತ ಅನ್ನಿಸ್ತು ಈ ಫ್ಯಾನು, ಅದಕ್ಕಾಗಿನೇ ನಾನು ತೊಗೊಂಡಿದ್ದು. ಬಟ್ ಇದು ಹೆಂಗಿದೆ ಅಂದರೆ, ಒಂದು ಕೈಯಲ್ಲಿ ನೀವು ಪೂರ್ತಿ ಬಳಸ್ಬೋದು. ಓಕೆನಾ, ಒಂದು ನನ್ನ ಎಷ್ಟು ಕೈ ಇದೆಯೋ ಅಷ್ಟಿದೆ ಅಷ್ಟೇ. ನಿಮಗೆ ಅಲ್ಲಿ ನಿಮ್ಮ ವೀಡಿಯೋದಲ್ಲೆಲ್ಲ ಫುಲ್ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಬಟ್ ಆದರೆ ಒಂದು ಕೈ ಅಷ್ಟಿದೆ ಅಷ್ಟೇ, ಇನ್ನೇನೂ ಇಲ್ಲ. ನಿಮಗೆ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಬಟ್ ಒಂದು ಕೈಲಿ ಇದನ್ನು ಆರಾಮಾಗಿ ಕ್ಯಾಚ್ ಮಾಡ್ಬೋದು. ಇಲ್ಲೂ ಅಷ್ಟೇ, ಪೂರ್ತಿ ಎಲ್ಲ ಕಬ್ಬಿಣ ಯೂಸ್ ಮಾಡಿದರೆ, ಇಲ್ಲಿ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದರೆ, ಬಟ್ ಗಟ್ಟಿ ಇದೆ ಪ್ಲಾಸ್ಟಿಕ್ಕು. ಇದೆಲ್ಲ ನಿಮಗೆ ಚೆನ್ನಾಗಿ ಮೆಟೀರಿಯಲ್ ಚೆನ್ನಾಗಿದೆ. ಒಮಿನಿನೆಲ್ಲ ನೋಡಿರ್ತೀರ ನೀವು ಈ ಥರ ಅಂಥದ್ದು. ಸೊ ಇದ್ರದ್ದೊಂದು ಹೆಂಗೆ ಕನೆಕ್ಷನ್ ಮಾಡೋದು ಅನ್ನೋದಾದರೆ, ಇಲ್ಲಿ ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್, ಅಂದರೆ ನೀವು ಮಾಮೂಲಿ ಒಂದು ಚಾರ್ಜಿಂಗ್ ಕೇಬಲ್ ತೊಗೋಬೇಕಾಗುತ್ತೆ. ಇವಳು ಈ ಥರ ಒಂದು ಚಾರ್ಜಿಂಗ್ ಕೇಬಲ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಜಾಯಿಂಟ್ ಮಾಡಿ ನೀವು ಇದನ್ನು ಪ್ಲಗ್ನ ನೀವು ಅದಕ್ಕೆ ಹಾಕಬೇಕಾಗುತ್ತೆ. ಹಾಕಿ ಆನ್ ಮಾಡಬೇಕಾಗುತ್ತೆ. ಒಂದ್ಸತಿ ನಾನು ಆನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಓಕೆ, ನೋಡ್ಬೋದು ಇಲ್ಲಿ ನಾನು ಆನ್ ಮಾಡಿದ್ದೀನಿ, ಬಟ್ ಇಲ್ಲಿ ಆಫ್ ಆಗಿದೆ. ಇದನ್ನು ನಾನು ಏನನ್ನ ಟರ್ನ್ ಆನ್ ಮಾಡಿದ್ರೆ ಇಲ್ಲಿ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಗಾಳಿಯನ್ನು ಚೆನ್ನಾಗಿ ಬರ್ತಿದೆ, ನೋಡ್ಬೋದು ಇಲ್ಲಿ ಫುಲ್ಲು ಗಾಳಿ ಬರ್ತಿದೆ. ಇನ್ನೂ ಫೋರ್ಸ್ ಆಗಬೇಕು ಅಂದರೆ ನಿಮ್ಮದು ಈ ವೈರ್ ಚೆನ್ನಾಗಿರಬೇಕು. ಬಟ್ ಆದರೆ ನನ್ನ ವೈರ್ ಚೆನ್ನಾಗಿಲ್ಲ, ಪೂರ್ತಿ ಓಟಿ ಆಗಿದೆ ನನ್ನ ವೈರು. ಸೊ ಅದಕ್ಕಾಗಿನೇ ಈ ಥರ ಬರ್ತಿದೆ. ನಾನು ಇಲ್ಲಿ ಹ್ಯಾಂಗ್ ಮಾಡಿದ್ರೆ ನನಗೆ ಬೆಟರ್ ಗಾಡಿ ಚೆನ್ನಾಗೇ ಬರ್ತಿದೆ. ನಮ್ಮ ಕೊಡೋ ಪ್ರೈಸ್ ರೇಂಜ್ಗೆ ಇನ್ನೆಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಒಂದು ಫ್ಯಾನ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಈ ಫ್ಯಾನ್ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು ಯಾವ ಥರ ಇದೆ ಅಂತ. ಓಕೆ ಫ್ರೆಂಡ್ಸ್, ನಿಮಗೆ ಈ ಥರ ಒಂದು ಫ್ಯಾನ್ ಬರ್ತಿರುವಂಥದ್ದು. ಸೊ ಆ್ಯಕ್ಚುಲಿ ಎಷ್ಟು ಚಿಕ್ಕದಿದೆ ಅಂದರೆ ನಾನು ನಿಮಗೆ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಬಟ್ ಇಷ್ಟೇ ಇರೋದು ನನ್ನ ಕೈಯಷ್ಟೇ ಇರೋದು. ಇದು ನಾನು ವೀಡಿಯೋಗಳು ನೋಡಿರೋ ಪ್ರಕಾರ ಫುಲ್ ದೊಡ್ಡದಾಗಿ ಕಾಣುತ್ತೆ ಇಲ್ಲಿಂದ, ಬಟ್ ನೋಡೋದಾದರೆ ಪೂರ್ತಿ ಚಿಕ್ಕದಿದೆ. ನಾನು ಇದು ಫಸ್ಟು ಫ್ಯಾನ್ ಅನ್ಬಾಕ್ಸಿಂಗ್ ಮಾಡ್ತಿರೋ ನನ್ನ ಚಾನಲಲ್ಲಿ. ಮೊಬೈಲ್ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ವಿವಿಧ ಥರದ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಬಟ್ ಫ್ಯಾನ್ ಮಾತ್ರ ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಮಾಡ್ತಿರೋದು. ಸೊ ಇಲ್ಲಿ ನಾನು ಆವಾಗಲೇ ಕನೆಕ್ಷನ್ ಕೊಟ್ಟಿದ್ದೀನಿ. ಇದು ನಿಮ್ಮ ಮೋಟ್ರಲ್ಲೂ ಕನೆಕ್ಷನ್ ಮಾಡ್ಕೋಬೋದು, ಬಟ್ ಇಲ್ಲಿ ಒಂದು ಪ್ಲಗ್ ಇರುತ್ತೆ ನೋಡಿ, ಅದನ್ನು ಆನ್ ಮಾಡಿದೆ ಅಂದರೆ ತೆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬೆಟರ್ ಈ ಪ್ರೈಸ್ ರೇಂಜ್ಗೆ ನಿಮಗೆ 500 ರುಪೀಸ್ ಅಂಡರಲ್ಲಿ ಸಿಗುತ್ತೆ, 200ಗೂ ಸಿಗುತ್ತಿದ್ದು. ಬಟ್ ಸಖತ್ತು ಹೆವಿ ಇದೆ ಗುರು, ನೀವು ಮಾಡ್ಕೋಬಿಟ್ಟು ಫ್ಯಾನ್ ಥರ ಅನ್ಸಿದ್ಬೇಕಲ್ವಾ, ಅದಕ್ಕಾಗಿನೇ.
ಇನ್ನೇನು ಹೇಳಿ ಇದ್ರ ಬಗ್ಗೆ. ಐ ಹೋಪ್ ಇಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ಥರ ಒಂದು ಜುಗಾಡ್ ಜುಗಾಡ್ ಅನ್ಬೋಕ್ಸ್ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಭಾರ್ಗವ್, ನೆಕ್ಸ್ಟ್ ವೇಳೆ ಸಿಗೋಣಂತೆ.